ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ರಿದ್ದೀಸ್ ಮೀಡಿಯಾ ಕನ್ನಡ ಚಾನಲ್ ನಾನು ನಿಮ್ಗೆ ಹೇಳ್ತೀನಿ ಕವಿತಾ ಇವತ್ತಿನ ವಿಡಿಯೋ ಬಂದು ಗರ್ಭಾವಸ್ಥೆಯ ಎರಡನೇ ತಿಂಗಳು ಪ್ರೆಗ್ನೆನ್ಸಿಯ ಸೆಕೆಂಡ್ ಮಂತ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಹಿಂದಿನ ವಿಡಿಯೋದಲ್ಲಿ ಬಂದು ಗರ್ಭಾವಸ್ಥೆಯ ಮೊದಲ ತಿಂಗಳು ಪ್ರೆಗ್ನೆನ್ಸಿಯ ಫಸ್ಟ್ ಮಂತ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದನ್ನು ಕೊಟ್ಟಿದ್ದೆ ಇನ್ ಕೇಸ್ ನೀವು ಆ ವೀಡಿಯೋನ ನೋಡಿಲ್ಲ ಅಂತಂದರೆ ಆ ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗರ್ಭಾವಸ್ಥೆಯ ಮೊದಲ ತಿಂಗಳಲ್ಲಿ ನಾನು ಹೇಳಿದ್ದೆ ಅಂಡಾಣುವಿನ ಬೆಳವಣಿಗೆ ಅನ್ನೋದು ಹೇಗೆ ಆಗುತ್ತೆ ಹಾಗೆ ಫಲೀಕರಣದ ಪ್ರಕ್ರಿಯೆ ಅನ್ನೋದು ಯಾವ ಒಂದು ವಾರದಲ್ಲಿ ಆಗುತ್ತೆ ಹಾಗೆ ಇಂಪ್ಲಾಂಟೇಶನ್ ಅನ್ನೋದು ಕೂಡ ಅಷ್ಟೇ ಯಾವ ಒಂದು ಸಮಯದಲ್ಲಿ ಆಗುತ್ತೆ ಹಾಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಈಗ ಎರಡನೇ ತಿಂಗಳನ್ನ ನಾನು ನೋಡಿದಾಗ ಎರಡನೇ ತಿಂಗಳು ಬಂದು ಪ್ರೆಗ್ನೆನ್ಸಿಯ ಐದನೇ ವಾರದಿಂದ ಹಿಡಿದು ಎಂಟನೇ ವಾರದ ತನಕ ಇರುವಂಥದ್ದು ಪ್ರೆಗ್ನೆನ್ಸಿಯ ಐದನೇ ವಾರದಲ್ಲಿ ಬಂದು ನೀವು ಯುರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನೋದನ್ನ ಮಾಡ್ಕೊಳ್ತೀರಾ ಹಾಗೆ ಯುರಿನ್ ಪ್ರೆಗ್ನೆನ್ಸಿ ರಿಸಲ್ಟ್ ಅನ್ನೋದು ಪಾಸಿಟಿವ್ ಆಗಿ ಬರುವಂಥದ್ದು ಸೊ ಪ್ರೆಗ್ನೆನ್ಸಿ ರಿಸಲ್ಟ್ ಅನ್ನೋದು ಪಾಸಿಟಿವ್ ಅಂತ ಬಂದ ನಂತರ ನೀವು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಬೇಕಾಗತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥ ಸಮಯದಲ್ಲಿ ಒಂದಿಷ್ಟು ವಿಷಯದ ಕುರಿತಾಗಿ ಮಾಹಿತಿ ಅನ್ನೋದು ಇದ್ದರೆ ಒಳ್ಳೆಯದು ಯಾವುದಾದ್ರೂ ಒಂದು ಸಮಸ್ಯೆಯಿಂದಾಗಿ ದೀರ್ಘಕಾಲದಿಂದ ಮೆಡಿಕೇಶನ್ಗಳೇನಾದರೂ ಇದ್ದರೆ ಮಾತ್ರೆಗಳನ್ನೇನಾದ್ರು ತಗೊಳ್ತಾ ಇದ್ರೆ ಇದ್ರ ಕುರಿತಾಗಿ ನಿಮ್ಮ ಗೈನಕಾಲಜಿಸ್ಟ್ಗೆ ಇನ್ಫಾರ್ಮ್ ಮಾಡೋದು ಒಳ್ಳೆಯದು ಹಾಗೆ ಯಾಕೆ ಈ ಇನ್ಫಾರ್ಮ್ ಮಾಡಬೇಕು ಅಂತಂದರೆ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಒಂದಿಷ್ಟು ಮೆಡಿಕೇಶನ್ಸ್ ಅನ್ನೋದು ನಿಮ್ಮ ಒಂದು ಪ್ರೆಗ್ನೆನ್ಸಿಗೆ ಹಾನಿಕಾರಕವಾಗಿ ಇರುವಂಥದ್ದು ಆ ಒಂದು ಉದ್ದೇಶಕ್ಕೆ ನೀವು ಡಾಕ್ಟರ್ಗೆ ತಿಳಿಸಿ ಡಾಕ್ಟರ ಒಂದು ಸಲಹೆ ಅನ್ನೋದು ಪಡೆಯೋದು ಒಳ್ಳೆಯದು ಹಾಗೆ ಮುಂಚೆ ಏನಾದ್ರು ನಿಮಗೆ ಅಬೋಷನ್ ಅಥವಾ ಮಿಸ್ಕ್ಯಾರೇಜ್ ಏನಾದರೂ ಆಗಿದ್ರೆ ನಿಮ್ಮ ಗೈನಕಾಲಜಿಸ್ಟ್ಗೆ ಇದರ ಕುರಿತಾಗಿ ಮಾಹಿತಿ ಅನ್ನೋದನ್ನು ಕೊಡೋದು ಒಳ್ಳೆಯದು ಯಾಕೆ ಅಂತಂದರೆ ಆಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥ ಫಾಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ನ ಜೊತೆಗೆ ಪ್ರೀನ್ಯಾಟಲ್ ವೈಟಮಿನ್ಸ್ನ ಜೊತೆಗೆ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ ಅನ್ನೋದನ್ನು ತಗೊಳ್ಳಿದ್ದಕ್ಕೂ ಕೂಡ ಅಷ್ಟು ಡಾಕ್ಟರ್ ಹೇಳುವಂಥದ್ದು ಸೊ ಇದನ್ನು ತಗೊಳ್ಳೋದ್ರಿಂದ ಆಗುವಂಥ ಬೆನಿಫಿಟ್ ಏನು ಅಂತ ನೋಡಲಿಕ್ಕೆ ಹೋದಾಗ ಇದನ್ನು ತೊಗೊಳ್ಳೋದ್ರಿಂದ ನಿಮ್ಮ ಒಂದು ಪ್ರೆಗ್ನೆನ್ಸಿಗೆ ಸಪೋರ್ಟ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಮಗುವಿನ ಡೆವಲಪ್ಮೆಂಟ್ ಅನ್ನೋದು ಬಂದು ಒಂದನೇ ತಿಂಗಳಿಂದ ಹಿಡಿದು ಎರಡನೇ ತಿಂಗಳಿನವರೆಗೂ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಹೆಣ್ಣಿನ ಎಗಿಗೆ ಗಂಡಿನ ಸ್ಪರ್ವ್ ಅನ್ನೋದು ಅಟ್ಯಾಚ್ ಆದಾಗ ಝೈಗಾಟಿನ ಫಾರ್ಮೇಷನ್ ಅನ್ನೋದು ಆಗುವಂಥದ್ದು ಈ ಝೈಗಾಟ್ ಬಂದು ಮೈಟಾಸಿಸ್ ಎಂಬ ಪ್ರಕ್ರಿಯೆಯ ಮೂಲಕ ವಿಭಜನೆಗೊಳ್ಳಲು ಪ್ರಾರಂಭವಾಗುತ್ತೆ ಇದರಲ್ಲಿ ಕೋಶವು ದ್ವಿಗುಣಗೊಳ್ಳಲು ಪ್ರಾರಂಭವಾಗುತ್ತೆ ಒಂದು ಎರಡಾಗುತ್ತೆ ಎರಡು ನಾಲ್ಕಾಗುತ್ತೆ ನಾಲ್ಕು ಎಂಟರ ರೀತಿಯಲ್ಲಿ ದ್ವಿಗುಣಗೊಳ್ಳಲು ಪ್ರಾರಂಭವಾಗುತ್ತೆ ಈ ಒಂದು ಜೈಗಾಟಿನಲ್ಲಿ ತಾಯಿ ಇಪ್ಪತ್ತ್ಮೂರು ಕ್ರೋಮೋಸೋಮ್ಸ್ ಹಾಗೆ ತಂದೆ ಇಪ್ಪತ್ತ್ಮೂರು ಕ್ರೋಮೊಸೋಮ್ಸ್ಗಳಿರುತ್ತೆ ಈ ಒಂದು ಕ್ರೋಮೋಸೋಮ್ಸಿನ ಆಧಾರದ ಮೇಲೆ ಮಗುವಿನ ಬಣ್ಣ ಆಗಿರ್ಬೋದು ಮಗುವಿನ ಲಿಂಗವಾಗಿರಬಹುದು ಹಾಗೆ ಮಗುವಿನ ಕೂದಲು ಪ್ರತಿಯೊಂದೂ ಕೂಡ ಅಷ್ಟೇ ನಿರ್ಧಾರವಾಗುವಂಥದ್ದು ಈ ಒಂದು ಜೈಗಾಟಿನಲ್ಲಿ ಕೋಶಗಳು ವಿಭಜನೆಯಾದ ನಂತರ ಬ್ಲ್ಯಾಸ್ಟೋಸಿಸ್ಟಾಗಿ ರೂಪುಗೊಳ್ಳುತ್ತೆ ಈ ಒಂದು ಬ್ಲ್ಯಾಸ್ಟೋಸಿಸ್ಟ್ ಬಂದು ಎರಡು ಭಾಗವಾಗಿ ವಿಭಜನೆಗೊಳ್ಳುತ್ತೆ ಒಂದು ಭಾಗದಲ್ಲಿ ಬಂದು ಪ್ಲೆಸೆಂಟಾದ ರಚನೆ ಅನ್ನೋದು ಆದರೆ ಎರಡನೇ ಭಾಗದಲ್ಲಿ ಬಂದು ಭ್ರೂಣವು ರೂಪುಗೊಳ್ಳುತ್ತೆ ಇನ್ನು ಮೊದಲನೇ ತಿಂಗಳ ಕೊನೆಯಲ್ಲಿ ಮಗುವಿನ ಬೆಳವಣಿಗೆ ಅನ್ನೋದು ಹೇಗಿರುತ್ತೆ ಅಂತ ನೋಡಿದರೆ ಮಗುವಿನ ಕೈಕಾಲುಗಳು ಒಂದು ಸಣ್ಣ ಮೊಗ್ಗಿನ ರೀತಿಯಲ್ಲಿ ಕಾಣಿಸ್ಕೊಳ್ಬೋದು ಹಾಗೆ ಮಗುವಿನ ಹೃದಯ ಮತ್ತು ಶ್ವಾಸಕೋಶದ ಬೆಳವಣಿಗೆ ಕೂಡ ಆಗೋದಕ್ಕೆ ಪ್ರಾರಂಭವಾಗಿರುತ್ತೆ ಹಾಗೆ ಮಗುವಿನ ನ್ಯೂರಲ್ ಟ್ಯೂಬ್ ಕೂಡ ಬೆಳವಣಿಗೆ ಆಗೋದಕ್ಕೆ ಪ್ರಾರಂಭವಾಗಿರುತ್ತೆ ಈ ಒಂದು ನ್ಯೂರಲ್ ಟ್ಯೂಬೇ ಬಂದು ಮಗುವಿನ ಮೆದುಳು ಹಾಗೆ ಮಗುವಿನ ಸ್ಪೈನಲ್ ಕಾರ್ಡ್ ಆಗಿ ರೂಪುಗೊಳ್ಳುವಂಥದ್ದು ಇನ್ನು ಎರಡನೇ ತಿಂಗಳಿನಲ್ಲಿ ಮಗುವಿನ ಬೆಳವಣಿಗೆ ಅನ್ನೋದು ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಎರಡನೇ ತಿಂಗಳಲ್ಲಿ ಬಂದು ಮಗು ಮಗುವಿನ ಮುಖದ ಅಂಗಗಳ ಡೆವಲಪ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಮಗುವಿನ ಕಣ್ಣು ಮೂಗು ಬಾಯಿ ನಾಲಿಗೆ ಮಗುವಿನ ಕಿವಿ ಸೊ ಎಲ್ಲದರ ಒಂದು ಡೆವಲಪ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಹಾಗೆ ಮಗುವಿನ ಮೆದುಳು ಹೃದಯ ಶ್ವಾಸಕೋಶ ಇವುಗಳ ಡೆವಲಪ್ಮೆಂಟ್ ಕೂಡ ಕಂಟಿನ್ಯೂ ಆಗುತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಗಿರ್ಬೋದು ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಹಾಗೆ ಮಗುವಿನ ಪುಟಾಣಿ ಕೈಗಳ ಬೆರಳು ಹಾಗೆ ಮಗುವಿನ ಕಾಲಿನ ಬೆರಳು ಕೂಡ ಅಷ್ಟೇ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಇನ್ನು ಎರಡನೇ ವಾರದ ಕೊನೆಗೆ ಮಗುವಿನ ಲೆಂತ್ ಬಂದು ಸುಮಾರು ಒಂದು ಇಂಚ್ ಅಷ್ಟಿರ್ಬೋದು ಅಂದರೆ ಉದಾಹರಣೆಗೆ ಸಣ್ಣ ಬಾದಾಮಿ ಅಷ್ಟಿರ್ಬೋದು ಅಂತ ಹೇಳ್ಬೋದು ಹಾಗೆ ಎರಡನೇ ತಿಂಗಳಲ್ಲಿ ಮಾಡುವಂತ ಸ್ಕ್ಯಾನ್ ನ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ಐದನೇ ವಾರದಲ್ಲಿ ಏನಾದರೂ ಸ್ಕ್ಯಾನ್ ಅನ್ನೋದನ್ನ ಮಾಡಿದ್ರೆ ಐದನೇ ವಾರದ ಸ್ಕ್ಯಾನ್ ಅಲ್ಲಿ ಸ್ಯಾಕ್ ಅನ್ನೋದು ಕಾಣಿಸ್ಕೋಬೋದು ಹಾಗೆ ಆರನೇ ವಾರದ ಬಿಗಿನಿಂಗ್ ಅಲ್ಲಿ ಏನಾದರೂ ಸ್ಕ್ಯಾನಿಂಗ್ ಅನ್ನೋದು ಮಾಡಿದ್ರೆ ಜೆಸ್ಟೇಶ್ನಲ್ ಸ್ಯಾಕ್ನ ಜೊತೆಗೆ ಯಾಕ್ ಸ್ಯಾಕ್ ಕೂಡ ಕಾಣಿಸ್ಬೋದು ಹಾಗೆ ಆರನೇ ವಾರದ ಕೊನೆಗೆ ಇಲ್ಲ ಏಳನೇ ವಾರದಲ್ಲಿ ಏನಾದರೂ ಸ್ಕ್ಯಾನ್ ಏನಾದ್ರು ಮಾಡಿಸಿದ್ರೆ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಇಷ್ಟೊತ್ತಿಗಾಗಲೇ ಬಂದಿರುತ್ತೆ ಎರಡನೇ ತಿಂಗಳಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಲ್ಲಿ ಕಾಣಿಸುವಂತ ಸಿಂಪ್ಟಮ್ಸ್ಗಳನ್ನು ನೋಡಿದಾಗ ಗರ್ಭಿಣಿ ಸ್ತ್ರೀಯರಲ್ಲಿ ಬಂದು ನಾಜಿಯಾ ವಾಮಿಟಿಂಗ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಕಾಣಿಸ್ಕೊಳುತ್ತೆ ಅಂತಾನೆ ಹೇಳ್ಬೋದು ಹಾಗೆ ತುಂಬ ಜಾಸ್ತಿ ಸುಸ್ತಾಗುವಂಥದ್ದು ಫಸ್ಟ್ ಮಂತ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಮಂತಲ್ಲಿ ತುಂಬ ಜಾಸ್ತಿ ಸುಸ್ತಾಗುವಂಥದ್ದು ತುಂಬ ಜಾಸ್ತಿ ನಿದ್ದೆ ಬರುವಂಥದ್ದು ಹಾಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ಕೂಡ ಅಷ್ಟೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಸಡನ್ನಾಗಿ ಖುಷಿ ಆಗುವಂಥದ್ದು ಸಡನ್ನಾಗಿ ದುಃಖ ಬರುವಂಥದ್ದು ಸೊ ಮೂಡ್ ಸ್ವಿಂಗ್ ಅನ್ನೋದು ಕೂಡ ಅಷ್ಟೇ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುವಂಥದ್ದು ಹಾಗೆ ಇಷ್ಟು ದಿನ ನಿಮಗೆ ಯಾವುದನ್ನು ನೀವು ಇಷ್ಟಪಟ್ಟು ತಿಂತಾ ಇದ್ರೋ ಇಷ್ಟಪಟ್ಟು ತಿನ್ನೋವಂಥ ಫುಡ್ ಬಂದು ನಿಮಗೆ ಈಗ ಇಷ್ಟ ಆಗಿಲ್ದಿರ ಇರುವಂಥದ್ದು ಹಾಗೆ ಬ್ರೆಸ್ಟ್ ಪೇನ್ ಬರುವಂಥದ್ದಾಗಿರ್ಬೋದು ಹಾಗೆ ಪದೇ ಸ್ವಲ್ಪದ ಯೂರಿನ್ ಪಾಸ್ ಮಾಡಬೇಕು ಅಂತ ಅಂತ ಅನ್ಸೋದಾಗಿರ್ಬೋದು ಸೊ ಇದೆಲ್ಲ ಕೂಡ ಅಷ್ಟೇ ಸ್ವಲ್ಪ ಮಟ್ಟಿಗೆ ಸೆಕೆಂಡ್ ಮಂತಲ್ಲಿ ಜಾಸ್ತಿ ಕಾಣಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಈಗ ಇನ್ ಕೇಸ್ ವಿಡಿಯೋನ ನೋಡ್ತಾ ಇರೋರು ಯಾರು ವಾಮಿಟಿಂಗ್ಸ್ ಅನ್ನೋದು ಏನಾರು ನಿಮಗೆ ಜಾಸ್ತಿ ಇದ್ದರೆ ನಾನು ಆಲ್ರೆಡಿ ವೀಡಿಯೋ ಅನ್ನೋದನ್ನು ಮಾಡಿದ್ದೀನಿ ವಾಮಿಟಿಂಗ್ಸ್ ಅನ್ನೋದು ಜಾಸ್ತಿ ಇರೋರು ಯಾವ ಥರದ ಒಂದು ಡಯೆಟನ್ನೋದನ್ನು ಫಾಲೋ ಮಾಡಬೇಕು ವಾಮಿಟಿಂಗ್ಸ್ ಅನ್ನೋದನ್ನು ಹೇಗೆ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡಬಹುದು ಅಂತ ಕೇಸ್ ನೀವು ಆ ವೀಡಿಯೋನ ನೋಡಿಲ್ಲ ಅಂತಂದರೆ ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಸೆಕೆಂಡ್ ಮಂತಲ್ಲಿ ತೊಗೊಳ್ಬೇಕಾದಂತಹ ಫುಡ್ ಚಾರ್ಟ್ ಫಾಲೋ ಮಾಡಬೇಕಾದಂಥ ಫುಡ್ ಚಾರ್ಟ್ ಯಾವುದು ಅಂತಂದರೆ ಫಸ್ಟ್ ಮಂತಲ್ಲಿ ಹೇಳಿದಂಥ ಫುಡ್ ಚಾಟ್ನೇ ನೀವು ಕಂಟಿನ್ಯೂ ಮಾಡ್ಬೋದು ನಾನು ಅದರಲ್ಲಿ ಹೇಳಿದ್ದೆ ಎಲ್ಲ ಥರದ ಸೊಪ್ಪು ಹಣ್ಣು ತರಕಾರಿಗಳನ್ನು ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಆದರೆ ಪಾಪಾಯ ಮತ್ತು ಪೈನಾಪಲ್ ಸೊ ಇವೆರಡು ಫ್ರೂಟ್ನ ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಹಾಗೆ ಈ ಸೆಕೆಂಡ್ ಮಂತಲ್ಲೂ ಕೂಡ ಅಷ್ಟೇ ಬ್ರೈನ್ ಡೆವಲಪ್ಮೆಂಟ್ ಆಗೋದರಿಂದ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರುವಂತಹ ಪದಾರ್ಥಗಳನ್ನು ಸೇವಿಸೋದು ಒಳ್ಳೆಯದು ಈಗ ಉದಾಹರಣೆಗೆ ಒಂದು ವಾಲ್ನಟ್ ಅನ್ನೋದನ್ನು ನಿಮ್ಮ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಹಾಗೆ ಚಿಯಾ ಸೀಡ್ಸ್ ಅಂತಾರಲ್ಲ ಸೊ ಚಿಯಾ ಸೀಡ್ಸ್ ಅನ್ನೋದನ್ನು ಕೂಡ ನಿಮ್ಮ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಫ್ಲಾಕ್ ಸೀಡ್ಸ್ ಅಕ್ಸೆ ಬೀಜ ಅಂತಾರಲ್ಲ ಅದನ್ನು ಅಷ್ಟೇ ನಿಮ್ಮ ಡಯ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಹಾಗೆ ಬಾದಾಮಿನ ಕೂಡ ಅಷ್ಟೇ ನಿಮ್ಮ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಸಾಕಷ್ಟು ಜನರಿಗೆ ಏನು ಅಂತಂದ್ರೆ ಡ್ರೈ ಫ್ರೂಟ್ಸ್ ಅನ್ನೋದನ್ನ ಹಾಗೆ ತಿನ್ಲಿಕ್ಕೆ ಇಷ್ಟ ಆಗ್ತಿರಲ್ಲ ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನೋದನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ನಮ್ಮ ಚಾನಲ್ ನಾನು ವಿಡಿಯೋ ಅನ್ನೋದನ್ನ ಅಪ್ಲೋಡ್ ಮಾಡಿದ್ದೀನಿ ಇನ್ ಕೇಸ್ ನೀವು ವಿಡಿಯೋನ ನೋಡಿಲ್ಲ ಅಂತಂದ್ರೆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಮಂತ್ ಹಾಗೆ ಸೆಕೆಂಡ್ ಮಂತ್ ಅಲ್ಲಿ ಮಗುವಿನ ಡೆವಲಪ್ಮೆಂಟ್ ಅನ್ನೋದು ಹೇಗಿರುತ್ತೆ ಅಂತ ಡೀಟೇಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಅನ್ನೋದನ್ನು ಪಟ್ಟಿದ್ದೀನಿ ಹಾಗೆ ಸೆಕೆಂಡ್ ಮಂತಲ್ಲಿ ಕಾಣಿಸುವಂಥ ಪ್ರೆಗ್ನೆನ್ಸಿ ಗಳ ಕುರಿತಾಗಿ ಹಾಗೆ ಫಾಲೋ ಮಾಡಬೇಕಾದಂಥ ಫುಡ್ ಚಾಡ್ನ ಕುರಿತಾಗಿ ಕೂಡ ನಾನು ಅಷ್ಟೇ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಅನ್ನೋದನ್ನು ಪಟ್ಟಿದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಅನ್ನೋದು ಇಷ್ಟ ಆಗಿದ್ರೆ ಮರಿದಿರೋ ಇವತ್ತಿನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ